ನಮಸ್ಕಾರ, ನಾನು ನಿಮ್ಮ ಮೇಘನಾ, 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಊರು ನಮ್ಮ ಹೆಮ್ಮೆ ಸಂಚಿಕೆಗೆ ಸ್ವಾಗತ. ಬುಕ್ಕಪಟ್ಟಣ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಅಕ್ಕ ಬುಕ್ಕರಲ್ಲಿ ಒಬ್ಬರಾದ ಬುಕ್ಕರಾಯ ಕಟ್ಟಿಸಿದ ಪಟ್ಟಣವಾದ್ದರಿಂದ ಇದನ್ನು ಬುಕ್ಕಪಟ್ಟಣ ಎಂದು ಕರೆಯಲಾಗಿದೆ. ಬುಕ್ಕಪಟ್ಟಣ ಹಳೆಯ ಶಿಲೆಯುತ್ತಿ ಸೇರಿದ ನೆಲೆಯಾಗಿದೆ. ಬುಕ್ಕಪಟ್ಟಣ ಸೇರಿದ ಮುದಿಗುಡ್ಡ ಹಳೆಯ ಶಿಲೆಯುತ್ತಿ ಸೇರಿದ ಮತ್ತೊಂದು ನೆಲೆಯಾಗಿದೆ. ಇಲ್ಲಿ 1947ರಲ್ಲಿ ನಿರ್ಮಾಣವಾದ ಶ್ರೀ ಕಾಲುವೆ ರಂಗನಾಥ ಸ್ವಾಮಿ ದೇವಾಲಯವಿದೆ. ಇದು ಬಿಲ್ಲುಬಾಣ ಮತ್ತು ಗದೆಗಳನ್ನು ಹೊಂದಿದ ವಿಷ್ಣುವಿನ ಅವತಾರವಾಗಿದೆ. ಈ ದೇವಸ್ಥಾನದ ಕಲ್ಲಿನ ರಥದ ಚಕ್ರಗಳು ಇಂದಿಗೂ ತಾವರೆಕೆರೆಯಲ್ಲಿ ಕಾಣಬಹುದಾಗಿದೆ. ಬುಕ್ಕಪಟ್ಟಣ ಊರ ಬಾಗಿಲ ಆಂಜನೇಯ ದೇವಾಲಯದ ಮುಂಭಾಗದಲ್ಲಿ ಒಂದು ಶಿಲಾಶಾಸನವಿದ್ದು ಅದು 1609ರಲ್ಲಿ ಹಳೆ ಕನ್ನಡದಲ್ಲಿ ಬರೆಯಿಸಲಾಗಿದೆ. ವಿಶೇಷತೆ ಎಂದರೆ ತುಮಕೂರು ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಅರಣ್ಯ ವಲಯ ಬುಕ್ಕಪಟ್ಟಣ ಅರಣ್ಯ ವಲಯ ಇದಾಗಿದ್ದು ಇಲ್ಲಿ ಕರಡಿ, ಚಿರತೆ, ಕಾಡುಹಂದಿ, ಮುಂಡಹಂದಿ, ಚಿಪ್ಪುಹಂದಿ ಸೇರಿದಂತೆ ಹಲವಾರು ಜೀವಿ ವೈವಿಧ್ಯಗಳನ್ನು ಕಾಣಬಹುದಾಗಿದೆ. ಭಾರತದಲ್ಲಿ ಎರಡೂ ರೀತಿಯ ಜಿಂಕೆ ತಳಿಗಳು ಕಂಡುಬರುತ್ತವೆ. ಅವುಗಳಲ್ಲಿ 3 ಮಾತ್ರ ಕರ್ನಾಟಕದಲ್ಲಿ ಕಂಡುಬರುತ್ತವೆ. ಅವುಗಳೆಂದರೆ ಚಿಂಕಾರ, ಕೃಷ್ಣಮೃಗ, ಚಿಕ್ಕ ಜಿಂಕೆ. ಈ 3 ತಳಿಗಳು ಕಾಣಸಿಗುವ ಏಕೈಕ ಸ್ಥಳವೆಂದರೆ ಅದು ಬುಕ್ಕಪಟ್ಟಣ ವಲಯ. ನಮ್ಮ ಊರು ನಮ್ಮ ಹೆಮ್ಮೆ. ಧನ್ಯವಾದಗಳು.